ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಕೆಲವೊಂದು ಸಂದರ್ಭಗಳನ್ನ ಎದುರಿಸ್ತಿದ್ದೆ ಈ ಮುಂಚೆ, ಈ ಸಿನಿಮಾ ಶುರುವಾಗಕ್ಕಿಂತ ಮುಂಚೆ. ಸೊ ಉದಯ್ ಜಗಳೂರು ನನ್ನ ಸ್ನೇಹಿತರು, ಅವ್ರ ಮೂಲಕ ನಾನು ಫಸ್ಟ್ ಹೊಯ್ಸಳ ಸರ್ನ ಮೀಟ್ ಆಗ್ತೀನಿ. ಕತೆ ರೆಡಿ ಆಗಿರುತ್ತೆ, ಚಿತ್ರಕತೆ ಒಂದು ಲೆವೆಲ್ಗೆ ರೆಡಿ ಆಗಿರುತ್ತೆ. ಆಗ ಹೊಯ್ಸಳ ಸರ್ನ ಮೀಟ್ ಆದಾಗ ಅವ್ರಿಗೆ ಕತೆ ಹೇಳಿದೆ. ಒಂದ 20-25 ನಿಮಿಷ ಕತೆ ಕೇಳಿದ ನಂತರ ಹೊಯ್ಸಳ ಸರ್ರು ಈ ರಂಗ ಸಮುದ್ರ ಚಿತ್ರಕ್ಕೆ ಒಂದು ಚಾಲನೆ ನೀಡ್ತಾರೆ. ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ನನಗೂ ಫಸ್ಟ್ ಸಿನಿಮಾ, ತುಂಬಾ ಅಂದ್ರೆ ತುಂಬಾ ಖುಷಿ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಕಲಾವಿದ್ರ ಪಟ್ಟಿ ರೆಡಿ ಮಾಡ್ಕೋಬೇಕು, ತಂತ್ರಜ್ಞರ ಪಟ್ಟಿ ಮಾಡ್ಕೋಬೇಕು. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ರಂಗ ಸಮುದ್ರ ಚಿತ್ರ 1 ರೂಪಾಯಿ ಅಂತ ಪರಿಗಣಿಸಿದ್ರೆ, 1 ರೂಪಾಯಿ ಕಾಯಿನ್ ಅನ್ಕೊಂಡ್ರೆ ಮೊದಲೇ ಮುಖ ಕಲಾವಿದ್ರು, ಮೇರು ನಟರು. ಅದ್ರಲ್ಲಿ ರಂಗಾಣರಘು ಸರ್, ಸಂಪತ್ ರಾಜ್ ಸರ್, ಹಾಗೆ ಮೂಗ್ ಸೊರೆ ಸರ್, ಗುರುರಾಜ್ ಹೊಸಕೋಟೆ ಸರ್, ದಿವಂಗತ ಮೋಹನ್ ಸರ್, ಈ ತರ ಸಾಲು ಸಾಲು ಕಲಾವಿದ್ರು ಕೂಡ ಈ ತಕ್ಕಡಿ ಒಂದ್ ಮುಖ ಆಗ್ತಾರೆ. 1 ರೂಪಾಯಿ ಒಂದ್ ಮುಖ ಆದ್ರೆ ಇನ್ನೊಂದು ಮುಖ ಏನಾಗುತ್ತೆ ಅಂತಂದ್ರೆ ಮೇರ್ ತಂತ್ರಜ್ಞರು ಅಂದ್ರೆ ಆರ್ ಗಿರಿ ಸರ್, ನಮ್ಮ ಸಿನಿಮಾದ DOP ಆರ್ ಗಿರಿ ಸರ್. ಅವರು ನಮ್ ಸಿನಿಮಾ ಒಪ್ಕೊಂಡ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಆರ್ ಗಿರಿ ಅನ್ನೋರು ಅಣ್ಣವ್ರಿಗೆ ಕ್ಯಾಮ್ರಾ ಹಿಡಿದಂತ ವ್ಯಕ್ತಿ ಅವರು. ಶಬ್ದವೇದಿ ಸಿನಿಮಾ ಆ ತರ ವಿಷ್ಣು ಸರ್, ಅಂಬರಿ ಸರ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಂತ ಆರ್ ಗಿರಿ ಸರ್ ನಮ್ ಸಿನಿಮಾಗೆ ಅದು ನನ್ನ ಕನಸಿಗೆ ತೆರೆ ಮೇಲೆ ತರಕ್ಕೆ ಒಂದು ಕನ್ನಡಿ ಆಗ್ತಾರಂತ ಅನ್ಕೊಂಡಿರ್ಲಿಲ್ಲ. ಅವರು ಕತೆ ಒಪ್ಕೊಂಡ ತಕ್ಷಣ ನನಗೂ ತುಂಬಾ ಖುಷಿ ಆಯ್ತು. ಹಾಗೆ ಪ್ರತಿಯೊಬ್ಬರು ಧನು ಮಾಸ್ಟರ್, ಕಾಸ್ಟ್ಯೂಮ್ ಡಿಸೈನರ್ ರಾಮಚಂದ್ರ ಸರ್, ಹೀಗೆ ಪುರುಷೋತ್ತಮಣ್ಣ ಮೇಕಪ್ ಮ್ಯಾನ್, ಈ ತರ ಪ್ರತಿಯೊಬ್ಬರು ತಂತ್ರಜ್ಞರು, ದೊಡ್ಡ ದೊಡ್ಡ ಮಟ್ಟದಲ್ಲಿರೋ ತಂತ್ರಜ್ಞರು ಸಿಕ್ಕರು ನನಗೆ. ಅದೇ ಇವತ್ತು ನೀವು ಈ ಸ್ಕ್ರೀನ್ ಮೇಲೆ ಏನ್ ನೋಡ್ತಾ ಇದ್ರು ಇಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸೋಕೆ ಅವರೇ ಕಾರಣ. ಹಾಗೆ ಸಿನಿಮಾ ಶುರುವಾಗುತ್ತೆ. ಮೇನು ಚನ್ನಪ್ಪಜ್ಜ ಅನ್ನೋ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗೆ ಹೊಯ್ಸಳ ಸರ್ ಜೊತೆ ಮಾತಾಡುವಾಗ ಈ ಪಾತ್ರನ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಹಾಗೆ ಡಿಸ್ಕಸ್ ನಡೆದಂತ ಟೈಮಲ್ಲಿ ರಘು ಸರ್ನ ಫಸ್ಟ್ ಟೈಮ್ ಅವರೇ ಹೇಳಿದ್ದು, ರಘು ಸರ್ ಕತೆ ಹೇಳಿ ನೋಡಿ ಅಂತಂದ್ರು. ನನಗೆ ಅದು ಒಂಥರ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಆ ತರ ನನಗೂ ಸಿಕ್ಕಾಪಟ್ಟೆ ಖುಷಿ ಭಯ ಎಲ್ಲಾನು. ರಘು ಸರ್ಗೆ ಫೋನ್ ಮಾಡಿದ್ವಿ, ರಘು ಸರ್ರು ಬರಕ್ ಹೇಳಿದ್ರು. ಮನೆಗೆ ಹೋದ್ಮೇಲೆ ಕತೆ ಕೇಳಿದ್ಮೇಲೆ ಅವ್ರು ಒಂದೇ ಮಾತು ಹೇಳಿದ್ದು, ರಾಜ್ಕುಮಾರ್ ನೀವ್ ಏನ್ ಕತೆ ಹೇಳಿದ್ರು ಅದೇ ಸ್ಕ್ರೀನ್ ಮೇಲೆ ಬರಬೇಕು. ಆ ಸ್ಕ್ರೀನ್ ಮೇಲೆ ಬಂತು ಅಂದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಏನೂ ಇಲ್ಲ. ನಾನು ಏನ್ ಬೇಕಾದ್ರೂ ನಿಮ್ಗೆ ಸಹಾಯ ಮಾಡ್ತೀನಿ, ಸಪೋರ್ಟ್ ಇದೆ ನಂದು, ಖಂಡಿತ ಮಾಡೋಣ, ಈ ಚಿತ್ರ ಒಳ್ಳೆ ಚಿತ್ರ ಆಗ್ಲಿ ಅಂತ ಆ ಕ್ಷಣಕ್ಕೆ ಬೆಂತಟ್ಟು ಕಳಿಸಿದ್ರಲ್ಲ ಅದಕ್ಕಿನ್ನ ನನಗೆ ಬೇರೆ ಆ ಕ್ಷಣಕ್ಕೆ ನಾನು ಗೆದ್ದೆ ಅಂತ ಅನ್ಕೊಂಡೆ ರಘು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಡೆ ರಘು ಸರ್ ಬಂದ ತಕ್ಷಣ ಒಂದು ತಕಡಿಗೆ ವೇಟೇಜ್ ಜಾಸ್ತಿ ಆಯ್ತು. ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡ್ಬೇಕು ಕತೆನ, ಇನ್ನೊಂದು ಪಾತ್ರ ಯಾರು ಮಾಡಕ್ಕೆ ಸಾಧ್ಯ ಅಂತ ಹಾಗೆ ಯೋಚನೆ ಮಾಡ್ತಾ ಇರುವಾಗ್ಲೇನೆ ಆ ದೇವರು ಯಾವ ದೇವ್ರ ಅಸ್ತು ಅಂದ್ರು ಗೊತ್ತಿಲ್ಲ ನನಗೆ. ಸಂಪತ್ ಸರ್ ಆ ಪಾತ್ರಕ್ಕೆ ಸರಿಯಾಗಿ ಸಿಕ್ಕರು. ಸಂಪತ್ ಸರ್ ಕೂಡ ಕತೆ ಕೇಳಿ ತುಂಬಾ ಇಷ್ಟಪಟ್ಟು ಮಾಡಿದಂತ ಪಾತ್ರ ಅದು. ಸೊ ಹಾಗೆ ಸಂಪತ್ ಸರ್ಗೂ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇನ್ನು ಹೀಗೆ ಮೂಗ್ ಸರ್ ಸರ್, ಗುರುರಾಜ್ ಹೊಸಕೋಟೆ ಸರ್ ಎಲ್ಲರೂ ಅವ್ರ ಮನಸ್ಸಿಂದ ಹೃದಯದಿಂದ ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಿನಿಮಾದ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಂದು ವಿಚಾರ ಬಂತು ಅಂದ್ರೆ ನಮ್ಮ ತಂತ್ರಜ್ಞರಲ್ಲಿ ಗಿರಿ ಸರ್, ಪ್ರತಿಯೊಂದು ಪಿಲ್ಲರ್ಸ್ ಯಾರ್ಯಾರು ಸ್ಟ್ರಾಂಗ್ ಆಗಿ ಸಿಕ್ಕರು, ಪ್ರತಿಯೊಬ್ಬ ವಯಸ್ಸಾದ ಸರ್ ಬುನಾದಿ ಹಾಕಿಕೊಟ್ರೆ ಅದ್ರ ಮೇಲೆ ನಿಂತ ತಂತ್ರಜ್ಞರು ಮೇನ್ ಪಿಲ್ಲರ್ಸ್ ಆದ್ರು. ಆದ್ರೆ ಆ ಪಿಲ್ಲರ್ಸ್ ಗಳಿಗೆ ಸಿನಿಮಾ ಮುಗಿದ ಮೇಲೆ ಗೋಡೆ ಕಟ್ಟುವಂತ ವ್ಯಕ್ತಿನೇ ಶ್ರೀಕಾಂತ್ ಸರ್, ನಮ್ಮ ಸಿನಿಮಾದ ಎಡಿಟರ್. ಅಷ್ಟು ಅದ್ಭುತವಾಗಿ ಸರ್ 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 ಅಂತ ಇಷ್ಟೇ ಸರಿ ಕೇಳಿದ್ರು, ಒಂದ್ ಸರಿನೂ ಬೇಜಾರಾಗಿದೆ. ಸುಮಾರು ವರ್ಷಗಳನ್ನ ಎಡಿಟ್ ಮಾಡಿ ನಮ್ಮ ಚಿತ್ರನ ಒಂದು ಮನೆಯಾಗಿ ಪರಿವರ್ತನೆ ಮಾಡಿದ್ರು. ಅದಾದ್ಮೇಲೆ DA ಯೂನಿಫೈ ಮೀಡಿಯಾ, ಹಾಗೆ ಕರಿಸುಬ್ಬು ಸರ್ ಪ್ರತಿಯೊಂದು ಕೂಡ ನಮ್ಗೆ ಏನ್ ಬೇಕೋ ಅದನ್ನ ಸಪೋರ್ಟ್ ಮಾಡಿ, ಆ ಸ್ಟುಡಿಯೋನೇ ನಮ್ದಾಗಿತ್ತು ಒಂದ್ 3 ವರ್ಷ, ಆ ತರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ಥ್ಯಾಂಕ್ ಯು. ಹಾಗೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ರಂಗ ಸಮುದ್ರ ಅಂತ ಫಸ್ಟ್ ನಾನು ಟೈಟ್ಲ್ ಇಟ್ಟಿರ್ಲಿಲ್ಲ ಸಿನಿಮಾಗೆ. ಕತೆ ರೆಡಿ ಆಗಿತ್ತು, ಈ ಪಾತ್ರಗಳು ರೆಡಿ ಆಗಿತ್ತು. ರಂಗ ಸಮುದ್ರ ಲೊಕೇಶನ್ ನೋಡಕ್ ಹೋದಂತ ಸಂದರ್ಭದಲ್ಲಿ ನಾನು ಒಂದ್ ಊರ್ ನೋಡ್ತೀನಿ, ಆ ಊರ್ ಹೆಸರೇ ರಂಗ ಸಮುದ್ರ ಅಂತ. ಅದಾದ್ಮೇಲೆ ಪ್ರೊಡ್ಯೂಸರ್ ಸರ್ ಬಂದು, ಸರ್ ರಂಗ ಸಮುದ್ರ ಅನ್ನೋ ಹೆಸರು ಈ ತರ ಚೆನ್ನಾಗಿದೆ ಅನಿಸ್ತಾ ಇದೆ, ಸಿನಿಮಾಗೆ ಆಪ್ಟ್ ಆಗಿದೆ, ಸೊ ಏನಂತೀರಾ ಸರ್ ಅಂದಾಗ ಅವರು ಗ್ರೀನ್ ಸಿಗ್ನಲ್ ಸಿಕ್ತು. ರಘು ಸರ್ ಕೇಳಕ್ ಹೇಳಿದ್ರು, ರಘು ಸರ್ ಮುಂದೆ ಹೋಗಿ ರಂಗ ಸಮುದ್ರ ಅಂದ ತಕ್ಷಣ ಅವ್ರಿಗೂ ಖುಷಿ ಆಯ್ತು. ತುಂಬಾ ಅರ್ಥಗಳಿವೆ ಇದ್ರ ಒಳಾರ್ಥ ತುಂಬಾ ಇದೆ. ಸಮಾಜ ಅನ್ನೋದೇ ಒಂದು ಸಮುದ್ರ ತರ ನೋಡಿದ್ರೆ ನಾವೆಲ್ಲ ಡೈಲಿ ಫೈಟ್ ಮಾಡುವಂತವ್ರೆ, ದಿನನಿತ್ಯ ಜೀವನದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದಾರೆ, ಇದನ್ನ ಮಾಡೋಣ ಅಂತ ಅವರು ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದ್ಮೇಲೆ ರಂಗ ಸಮುದ್ರ ಅನ್ನೋ ಟೈಟ್ಲ್ ನಮ್ ಸಿನಿಮಾಗೆ ತಂದ್ಕೊಂಡ್ವಿ. ಅದಾದ್ಮೇಲೆ ರಂಗಣ ರಘು ಸರ್, ಸಂಪತ್ ಸರ್ ಇವ್ರಿಬ್ಬರಿಗೂ ನಾನು ಎರಡು ಕ್ಯಾರೆಕ್ಟರ್ ಸಿಕ್ಕ ಮೇಲೆ
ನಾನು ಏನ್ ಮಾಡ, ಒಂದು ಕ್ಷಣಕ್ಕೆ ನನಗೂ ಭಯ ಪ್ಲಸ್ ಆದ್ರೆ ಎರಡು ಕ್ಯಾರೆಕ್ಟರ್ಗಳ ಮೇಲೆ ಒಂದು ಡೈಲಾಗ್ ಬರದೆ. ಅಂದ್ರೆ ರಂಗ ಸಮುದ್ರ ಟೈಟಲ್ ಲಾಂಚ್ ಟೈಮ್ ಅಲ್ಲಿ ಅಧರ್ಮದ ಕೇಕೆ ಹೆಚ್ಚಾದಾಗ ಧರ್ಮದ ಕಹಳೆ ಎದ್ದು ಅಂತ. ಅಧರ್ಮ ಅಂದ್ರೆ ಆಗ್ಲೇ ಮೇಡಮ್ ಅವ್ರು ಹೇಳಿದ್ರು, ಅಧರ್ಮ ಅಂದ್ರೆ ನಾನು ಜಾತಿ ಮತಗಳ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಂದು ನಂದೇ ಎಲ್ಲ ಅನ್ನೋ ಅಹಂ ಎಂತಿರುತ್ತಲ್ಲ ಅದೇ ಅಧರ್ಮ. ಅದೇ ಅಧರ್ಮದ ಕ್ಯಾರೆಕ್ಟರ್ನೇ ಸಂಪತ್ ಸರ್ ಸರಿದೂಗಿಸಿದ್ರೆ, ಧರ್ಮ ಅನ್ನೋ ಕ್ಯಾರೆಕ್ಟರ್ ರಘು ಸರ್ ಸರಿದೂಗಿಸ್ತಾರೆ. ನಾನು ಅಲ್ಲಪ್ಪ, ನಾವು ನಾವೆಲ್ಲ ಒಂದಾದ್ರೆ ಒಂದು ಅಂತ ಹೇಳಿದ್ದೆ ರಂಗಣ್ಣ ರಘು ಸರ್. ಆ ಪಾತ್ರನ ನೀವೇ ತೆರೆ ಮೇಲೆ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ.